नमस्कार ಸ್ನೇಹಿತರೆ ನಾನು ಪ್ರೀತಿ ಸುಪ್ರೇತ ರಾಧಾಸ್ ತುಳುನಾಡ ಚಾನೆಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾವೊಂದು ಸುಲಭವಾಗಿ ಮನೆಯಲ್ಲಿಯೇ ಹೇಗೆ ಜ್ಯಾಮ್ ತಯಾರಿಸ್ಕೊಳ್ಬೋದು ಹಾಗೆ ಯಾವ ಒಂದು ಹಣ್ಣಿನಿಂದ ತಯಾರಿಸ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ವಿಡಿಯೋಲ್ಲೂ ಸ್ಕಿಪ್ ಮಾಡ್ಕೊಳ್ಳೋದೆ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ನೋಡಿ ಈಗ ನಾನು ಪ್ಯಾಷನ್ ಫ್ರೂಟ್ ನೋಡಿ ಈ ರೀತಿ ಕಟ್ ಮಾಡಿ ಇದರ ಒಳಗಿನ ಪಲ್ಪ್ ಇದೆಲ್ಲ ಇದನ್ನ ಸೆಪರೇಟ್ ಮಾಡ್ಕೊಳ್ತಾ ಇದೀನಿ ನಾನು ಇಲ್ಲಿ 7 ಪ್ಯಾಷನ್ ಫ್ರೂಟ್ ಇದು ಪಲ್ಪ್ ತಗೊಳ್ತಾ ಇದೀನಿ ಹಾಗೆ ಇದರ ಸಿಪ್ಪೆನ ಕೂಡ ನಾನು ಬಿಸಾಕ್ತಾ ಇಲ್ಲ ಇದನ್ನ ಸಿಪ್ಪೆನು ನಾನು ಜ್ಯಾಮ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತಾ ಇದೀನಿ ಅಂದ್ರೆ ಇದರಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ಇದು ಮಲಬದ್ಧತೆ ಅಂತ ಸಮಸ್ಯೆನಲ್ಲ ನಿವಾರಣೆ ಮಾಡುತ್ತೆ ತುಂಬಾನೇ ಒಳ್ಳೆಯದು ಎಲ್ಲಾ ಉಳಿದ ಎಲ್ಲಾ ಹಣ್ಣಿನಲ್ಲಿ ಇರುವ ಒಂದು ನಾರಿನಂಶಕ್ಕಿಂತ ಈ ಹಣ್ಣಿನಲ್ಲಿ ನಾರಿನಂಶ ತುಂಬಾ ಹೆಚ್ಚಾಗಿ ಇರುತ್ತದೆ ನೋಡಿ ಈಗ ಈ ರೀತಿ ಕಟ್ ಮಾಡಿ ನಾನು 7 ಹಣ್ಣಿನ ಪ್ಯಾಷನ್ ಫ್ರೂಟಿನ ಸಿಪ್ಪೆಯನ್ನು ಕೂಡ ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಪ್ ಬೇರೆ ಸಿಪ್ಪೆ ಬೇರೆ ಮಾಡಿ ಪಲ್ಪ್ ನಂತರ ಸಿಪ್ಪೆನ ನಾವು ಕುಕ್ಕರಿಗೆ ಹಾಕೊಂಡು ಬೇಯಿಸುವಂತದ್ದು ಸ್ವಲ್ಪ ನೀರು ಹಾಕೊಳ್ಳಬೇಕು ಬೇಯಿಸುವಾಗ ಇದು ನಿಮಗೆ ನೋಡುವಾಗ ರಬ್ಬರ್ ತರ ಇರಬಹುದು ಆದರೆ ಬೆಂದಾಗುವಾಗ ಇದು ತುಂಬಾ ಸಾಫ್ಟ್ ಆಗಿ ಸಿಗುತ್ತೆ ನಮಗೆ ನೆನ್ಪಿಡಿ ಸಿಪ್ಪೆನ ಮಾತ್ರ ಕುಕ್ಕರಿಗೆ ಹಾಕಿ ಪಲ್ಪ್ ಹಾಕಬೇಡಿ ಪಲ್ಪ್ ಅನ್ನು ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ಈಗ ನುಣ್ಣಗೆ ರುಬ್ಬಬೇಕು ಇಲ್ಲಿ ನಾನು ನಂತರ ರುಬ್ಬಿಕೊಂಡು ಬೌಲಿಗೆ ಹಾಕೋ ಒಂದು ವಿಡಿಯೋ ಸ್ಕಿಪ್ ಆಗಿದೆ ಸಾರಿ ನೋಡಿ ಈ ರೀತಿ ಇದನ್ನ ಸೋಸಿಕೊಳ್ಳಬೇಕು ಅಂದ್ರೆ ಇದರಲ್ಲಿ ಬೀಜದ ಪುಡಿ ಇರುತ್ತೆ ನಾವು ರುಬ್ಬಿಕೊಳ್ಳುವಾಗ ಇದರ ಬೀಜ ಕೂಡ ಪುಡಿಯಾಗಿರುತ್ತೆ ಅಲ್ಲ ಅದರಿಂದ ರಸವನ್ನು ಸೆಪರೇಟ್ ಮಾಡ್ಕೋಬೇಕು ಈಗ ನೋಡಿ ಇಷ್ಟು 7 ಹಣ್ಣಿನಲ್ಲಿ ಇಷ್ಟು ರಸ ಸಿಕ್ಕಿದೆ ನನಗೆ ನೀರು ಸೇರಿಸಿಕೊಳ್ಳದೆ ಇಷ್ಟು ರಸ ಸಿಕ್ಕಿತ್ತು ಈಗ ಇಲ್ಲಿ ನಾವು ಬೇಯಲಿಕ್ಕಿಟ್ಟ ಈ ಒಂದು ಸಿಪ್ಪೆ ಕೂಡ ಚೆನ್ನಾಗಿ ಬೆಂದಿದೆ 5 ಸೀಟಿಯಲ್ಲಿ ದೊಡ್ಡ ಉರಿಯಲ್ಲಿ ಬೇಯಿಸಿಕೊಂಡಿದ್ದೀನಿ ಇದು ತಣ್ಣಗಾದ ಮೇಲೆ ನೀರು ಸಮೇತ ಮಿಕ್ಸಿ ಜಾರಿಗೆ ಹಾಕೊಳ್ಳಬೇಕು ಮಿಕ್ಸಿ ಜಾರಿಗೆ ಹಾಕೊಂಡು ನಾವು ಈಗಾಗಲೇ ಇದರ ಒಂದು ಪಲ್ಪಿನ ರಸವನ್ನು ಸೋಸಿಕೊಂಡು ಇಟ್ಟಿದೀವಲ್ವಾ ಅದನ್ನ ಕೂಡ ನಾನು ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ಸೇರಿಸಿಕೊಳ್ಳತಾ ಇದೀನಿ ಈಗ ಇದನ್ನ ರುಬ್ಬಿಕೊಳ್ಳತಾ ಇದೀನಿ ನಾನು ಸ್ವಲ್ಪ ರುಬ್ಬಿಕೊಂಡು ನಂತರ ಇದಕ್ಕೆ 10 ರಿಂದ 12 ಆಗುವಷ್ಟು ಯಾಲಕ್ಕಿ ಸಿಪ್ಪೆ ತೆಗೆದು ಸೇರಿಸಿಕೊಳ್ಳತಾ ಇದೀನಿ ನಂತರ ಉಳಿದ ಹಣ್ಣಿನ ರಸವನ್ನು ಕೂಡ ಇದಕ್ಕೆ ಸೇರಿಸಿಕೊಂಡು ಮತ್ತೆ ಇದನ್ನ ನುಣ್ಣಗೆ ರುಬ್ಬಿಕೊಳ್ಳತಾ ಇದೀನಿ ಇದು ಇದರಲ್ಲಿ ಏನು ಸಿಗಬಾರದು ಅಷ್ಟು ನುಣ್ಣಗೆ ರುಬ್ಬಿಕೊಬೇಕು ನಂತರ ಈಗ ಇದನ್ನ ನಾನು ಒಂದು ಬಾಂಡಿಗೆ ಹಾಕೊಂಡು ಇಷ್ಟೇ ಪ್ರಮಾಣದಲ್ಲಿ ನಾನು ಬೆಲ್ಲದ ಪುಡಿ ಹಾಕ್ತಾ ಇದೀನಿ ಅಂದ್ರೆ ನೀವು ನಾನಿಲ್ಲಿ ಸಕ್ಕರೆ ಬದಲಿಗೆ ಆರೋಗ್ಯದ ದೃಷ್ಟಿಯಿಂದ ಬೆಲ್ಲವನ್ನು ಹಾಕೊಂಡು ಜ್ಯಾಮ್ ಮಾಡ್ತಾ ಇದೀನಿ ನೀವು ಬೇಕಿದ್ರೆ ಸಕ್ಕರೆನ ಸೇರಿಸಿಕೊಂಡು ಮಾಡಬಹುದು ಆದ್ರೆ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಬೆಲ್ಲನೇ ಒಳ್ಳೆಯದು ಈಗ ಒಂದು ನಿಂಬೆ ಹಣ್ಣಿನ ರಸವನ್ನು ಕೂಡ ಸೇರಿಸಿಕೊಂಡು ಇದನ್ನ ಈ ರೀತಿ ಬೀಜ ಬೀಳದ ರೀತಿಯಲ್ಲಿ ನಾನು ಇದನ್ನ ಸೋಸಿಕೊಳ್ತಾ ಇದೀನಿ ನೋಡಿ ಈ ರೀತಿ ನೀವು ಬೇಕಿದ್ರೆ ವೆನಿಲ್ಲಾ ಎಸೆನ್ಸ್ ಎಲ್ಲ ಬೇಕಿದ್ರೆ ಸೇರಿಸಿಕೊಳ್ಳಬಹುದು ನಾನು ಇಲ್ಲಿ ಫ್ಲೇವರಿಗೆ ಯಾಲಕ್ಕಿ ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಒಂದು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಕಲಸಿಕೊಳ್ಳಬೇಕು ಚುರುಕಾಗಿ ಮಾಡೋದಿದ್ರೆ ದೊಡ್ಡ ಉರಿಯಲ್ಲಿಯೇ ಇಟ್ಕೊಂಡು ಮಾಡ್ಕೋಬಹುದು ನಾನು ದೊಡ್ಡ ಉರಿಯಲ್ಲಿಯೇ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ ಇದು ಈ ರೀತಿ ಕೈ ಬಿಡದೆ ಇದನ್ನ ಚೆನ್ನಾಗಿ ಕಲಕ್ತಾ ಇರಬೇಕು ಇದು ಸ್ವಲ್ಪ ಗಟ್ಟಿ ತುಂಬಾ ಗಟ್ಟಿ ಆಗಲಿಕ್ಕೆ ಬಿಡಬೇಡಿ ಅಂದ್ರೆ ನಾವು ಈಗ ಜ್ಯಾಮ್ ಮಾಡ್ತಾ ಇರೋದ್ರಿಂದ ತುಂಬಾ ಗಟ್ಟಿ ಆದ್ರೆ ಚೆನ್ನಾಗಿರಲ್ಲ ಅಂದ್ರೆ ಅದು ನಮಗೆ ಅದರಿಂದ ನಾವು ಮಕ್ಕಳಿಗೆ ತಿಂಡಿ ಎಲ್ಲ ತಿನ್ನಲಿಕ್ಕೆ ಕೊಡುವಾಗ ಈ ರೀತಿ ಆಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಹದಕ್ಕೆ ಬರುವಾಗ ಸ್ಟವ್ ಆಫ್ ಮಾಡ್ಕೊಂಡು ಇದು ಸಂಪೂರ್ಣವಾಗಿ ತಣ್ಣಗೆ ಆಗಲಿಕ್ಕೆ ಬಿಡಬೇಕು ಈಗ ಕರೆಕ್ಟ್ ಆಗಿ ಬಂದಿದೆ ನೀವು ಒಂದಸತಿಲ್ಲ ಮಾಡುವಾಗ ಕರೆಕ್ಟ್ ಖಂಡಿತ ಗೊತ್ತಾಗ್ತಿದೆ ನಿಮಗೆ ಇದರ ಒಂದು ಪಾಕ ನೋಡಿ ಈಗ ತಣ್ಣಗಾಗಿದೆ ನಾನು ಗಾಳಿ ಆಡದ ಒಂದು ಗಾಜಿನ ಬಾಟಲ್ ಅಲ್ಲಿ ಇದನ್ನ ಶೇಖರಿಸಿ ಇಟ್ಕೊಂಡಿದ್ದೀನಿ ಒಂದು ನಾನು ಇಲ್ಲಿ 4 ದಿನ ಹೊರಗಡೆನೇ ಇಟ್ಕೊಂಡಿದ್ದೆ ರೂಮ್ ಟೆಂಪರೇಚರ್ ನಲ್ಲೇ ಇದೆ ಇಟ್ಟಿದ್ದೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ನಂತರ ನಾನು ಫ್ರಿಜ್ ನಲ್ಲಿ ಶೇಖರಿಸಿ ಇಟ್ಕೊಂಡಿದ್ದೀನಿ ಅಂದ್ರೆ ಫ್ರಿಜ್ ನಲ್ಲಿ ಆದ್ರೆ ಮತ್ತೆ ತುಂಬಾ ಟೈಮ್ ಇಡಬಹುದು ಅಂತ ಹಾಗೆ ಈ ಹಣ್ಣಿನಲ್ಲಿ ಒಂದು ಒಳ್ಳೆ ಒಂದು ವಿಟಮಿನ್ ಸಿ ವಿಟಮಿನ್ ಎ ಅಂಶ ಎಲ್ಲ ಇರೋದ್ರಿಂದ ಇದು ನಮ್ಮ ಒಂದು ರೋಗನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಹಾಗೆ ಕಣ್ಣಿಗೆ ಕೂಡ ತುಂಬಾನೇ ಒಳ್ಳೆಯದು ಇದು ಉಳಿದ ಎಲ್ಲಾ ಹಣ್ಣುಗಳ ಒಂದು ಹಣ್ಣುಗಳಲ್ಲಿ ಇರುವುದಕ್ಕಿಂತ ಇದರಲ್ಲಿ ನಾರಿನಂಶ ಹೆಚ್ಚಾಗಿರುತ್ತೆ ಹಾಗಾಗಿ ಇದು ಮಲಬದ್ಧತೆ ಅಂತ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತದೆ ಅಲ್ಲದೆ ಅಧಿಕ ರಕ್ತದ ಒತ್ತಡವನ್ನು ಕೂಡ ಈ ಒಂದು ಹಣ್ಣಿನಿಂದ ನಾವು ಕಂಟ್ರೋಲ್ ಮಾಡ್ಕೋಬಹುದು ಹಾಗೆ ಶುಗರ್ ಪೇಷಂಟ್ ಗೆಲ್ಲ ತುಂಬಾನೇ ಒಳ್ಳೆಯದು ಇದು ಅಂದ್ರೆ ನಾವು ಇದರ ಪಲ್ಪ್ ಇದೆ ಅಲ್ಲ ಅದನ್ನ ಹಾಗೆ ತಿನ್ಕೋಬೇಕು ಅದು ತುಂಬಾನೇ ಒಳ್ಳೆಯದು
ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಖಂಡಿತ ಈ ಒಂದು ರೆಸಿಪಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.